ಎಂಇಎಸ್ ಗೂಂಡಾಗಿರಿ ಖಂಡಿಸಿ ರಾಜ್ಯದಾದ್ಯಂತ ಭುಗಿಲೆದ್ದ ಆಕ್ರೋಶ. ಕನ್ನಡ ಬಾವುಟ ಸುಟ್ಟು ರಾಯಣ್ಣ ಪ್ರತಿಮೆ ವಿರೂಪಗೊಳಿಸಿದ್ದಕ್ಕೆ ಸಿಟ್ಟು. ಬೆಳಗಾವಿ, ಬೆಂಗಳೂರು, ಮೈಸೂರಿನಲ್ಲಿ ಬೀದಿಗಿಳಿದಿದ್ದಾರೆ ಕನ್ನಡ ಸಂಘಟನೆಯವರು. ಮೈಸೂರಿನಲ್ಲಿ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಸೇರಿ ಹಲವು ಸಂಘಟನೆಗಳ ಪ್ರತಿಭಟನೆ. ಬೆಂಗಳೂರು, ಬೆಂಗಳೂರಿನ ಮೆಜೆಸ್ಟಿಕ್ನ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯ ಮುಂದೆ ನಡೀತಾ ಇರುವಂತಹ ಧರಣಿ. ಶಿವಸೇನೆ ಬಾವುಟವನ್ನ ಸುಟ್ಟು ಅಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾರ್ಯಕರ್ತರು. ನೆಲಮಂಗಲದಲ್ಲೂ ಕೂಡ ಪ್ರತಿಭಟನೆಗೆ ಇಳಿದಿದ್ದಂತಹವರನ್ನ ವಶಕ್ಕೆ ಪಡೀತಾ ಇರುವಂತಹ ದೃಶ್ಯ. ಇನ್ನು ಮೈಸೂರಿನಲ್ಲೂ ಕೂಡ ಕನ್ನಡ ಪರ ಸಂಘಟನೆಯಿಂದ ನಡೀತಾ ಇರುವಂತಹ ಪ್ರತಿಭಟನೆ. ಎಂಇಎಸ್ ಗೂಂಡಾಗಿರಿ ಖಂಡಿಸಿ ಈ ಆಕ್ರೋಶ. ಕನ್ನಡ ಬಾವುಟ ಸುಟ್ಟು ರಾಯಣ್ಣ ಪ್ರತಿಮೆ ವಿರೂಪಗೊಳಿಸಿರೋದಕ್ಕೆ ಈ ಆಕ್ರೋಶ. ಹಾಗಾಗಿ ಬೆಳಗಾವಿ, ಬೆಂಗಳೂರು, ಮೈಸೂರಿನಲ್ಲಿ ಕನ್ನಡ ಸಂಘಟನೆಯ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಸೇರಿ ಹಲವು ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಎಂಇಎಸ್ ಹಾಗೂ ಶಿವಸೇನೆಯ ವಿರುದ್ಧ ಅಲ್ಲಿ ಧಿಕ್ಕಾರವನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಎಂಇಎಸ್ ಕಾರ್ಯಕರ್ತರನ್ನ ಗಡೀಪಾರ್ ಮಾಡಲೇಬೇಕು ಅಂತ ಆಗ್ರಹಿಸ್ತಾ ಇದ್ದ. ಇನ್ನು ರಾಯಣ್ಣ ಪ್ರತಿಮೆ ವಿರೂಪ ಖಂಡಿಸಿ ನಿಪ್ಪಾಣಿ ಬಂದ್. ರಾಯಣ್ಣ ಶಿವಾಜಿ ಪರ ವಿರುದ್ಧ ನಿಪ್ಪಾಣಿ ಬಂದ್. ಬೆಳಗಾವಿ ಜಿಲ್ಲೆಯ ಗಡಿ ಪಟ್ಟಣ ನಿಪ್ಪಾಣಿ ಸಂಪೂರ್ಣವಾಗಿ ಸ್ತಬ್ಧಗೊಂಡಿದೆ. ರಾಯಣ್ಣ ಪ್ರತಿಮೆ ವಿರೂಪ ಖಂಡಿಸಿ ನಿಪ್ಪಾಣಿ ಬಂದ್ ಶಾಂತಿಯುತ ಪ್ರತಿಭಟನೆಗೆ ಮುಂದಾದ ಎರಡೂ ಸಂಘಟನೆಗಳು. ಶಿವಾಜಿ ಸರ್ಕಲ್ನಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಪ್ರತಿಭಟನಾ ರ್ಯಾಲಿ. ಬಂದ್ ಹಿನ್ನೆಲೆಯಲ್ಲಿ ನಿಪ್ಪಾಣಿಯಲ್ಲಿ ಪೊಲೀಸ್ ಬಿಗಿ ಭದ್ರತೆ. ರಾಯಣ್ಣ ಶಿವಾಜಿ ಪರ ವಿರುದ್ಧ ನಿಪ್ಪಾಣಿ ಬಂದ್ ಮಾಡಲಾಗಿದೆ. ಶಾಂತಿಯುತ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಎರಡು ಸಂಘಟನೆಯವರು. ಶಿವಾಜಿ ಸರ್ಕಲ್ನಿಂದ ತಹಶೀಲ್ದಾರ್ ಕಚೇರಿಯವರೆಗೂ ಕೂಡ ಪ್ರತಿಭಟನಾ ರ್ಯಾಲಿ. ಬಂದ್ ಹಿನ್ನೆಲೆಯಲ್ಲಿ ನಿಪ್ಪಾಣಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಮಾಡಲಾಗಿದೆ. ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುಷ್ತಾಕ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮುಷ್ತಾಕ್, ನಿಪ್ಪಾಣಿಯಲ್ಲಿ ಸದ್ಯದ ಪರಿಸ್ಥಿತಿ ಏನು, ಯಾವ ರೀತಿಯ ವಾತಾವರಣ ಇದೆ? ಇಲ್ಲ, ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಗಡಿಯ ನಿಪ್ಪಾಣಿ ಪಟ್ಟಣದಲ್ಲಿ ಇಂದು ಮಹಾಪುರುಷರ ಮೂರ್ತಿ ಭಗ್ನ ಮಾಡಿದ್ರು ವಿರೋಧಿಸಿ ಖಂಡಿಸಿ ಇವತ್ತು ನಿಪ್ಪಾಣಿ ಸಂಪೂರ್ಣವಾಗಿ ಶಾಂತಿಪೂರ್ವಕ ಬಂದ್ ಘೋಷಣೆ ಮಾಡಲಾಗಿದೆ. ಆ ಹಿನ್ನೆಲೆ ಶಾಂತಿಪೂರ್ವಕವಾಗಿ ಮೆರವಣಿಗೆ ಮಾಡಿಕೊಂಡು ತಹಶೀಲ್ದಾರರಿಗೆ ಎರಡು ಕಡೆಯಿಂದ ಸಂಗೊಳ್ಳಿ ರಾಯಣ್ಣ ಹಾಗೂ ಶಿವಾಜಿ ಮಹಾರಾಜರ ಮೂರ್ತಿ ಯಾರು ಅವಮಾನ ಮಾಡ ಅವರಿಗೆ ತಕ್ಷಣವೇ ಬಂಧಿಸಿ ಶಿಕ್ಷೆ ನೀಡಬೇಕು. ಯಾಕಂದ್ರೆ ನಾವು ಗಡಿ ಭಾಗದಲ್ಲಿ ಇರೋದ್ರಿಂದ ನಮ್ಮ ನಿಪ್ಪಾಣಿ ತಾಲೂಕಿನ ಸುಮಾರು ಹತ್ತಾರು ಹಳ್ಳಿಗಳ ಜನ ದಿನನಿತ್ಯ ಮಹಾರಾಷ್ಟ್ರ ಉತ್ತಾರು, ಮಹಾರಾಷ್ಟ್ರ ಜನ ಇಲ್ಲಿ ಬರ್ತಾರು. ಆ ಹಿನ್ನೆಲೆ ನಮ್ಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಇದು ಬೆಳಗಾವಿಯಲ್ಲಿ ನಡೀತಿರುವ ಒಂದು ಘರ್ಷಣೆಗೆ ನಾವು ಅದಕ್ಕೆ ಬಲಿ ಆಗ್ತಾ ಇದೀವಿ. ಆ ಕಾರಣಕ್ಕೆ ನಮ್ಗೆ ನಿಪ್ಪಾಣಿ ಪಟ್ಟಣ ಶಾಂತಿಯುತವಾಗಿಲ್ಲ ಎಂದು ಎರಡೂ ಸಮುದಾಯದವರೊಂದು ಸಭೆ ನಡೆಸಿ ಎಂದು ಶಾಂತಿಪೂರ್ಣವಾಗಿ ಬಂದ್ ಘೋಷಣೆ ಮಾಡಿ ತಹಶೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರ ಹಾಗೂ ಮಹಾರಾಷ್ಟ್ರ ಸರ್ಕಾರವು ಸಹ ಒಂದು ಮನವಿ ಸಲ್ಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ದಿನ ದಿನ ಕಳೆದ ಮೂರ್ನಾಲ್ಕು ದಿನಗಳಿಂದ ನಿಪ್ಪಾಣಿ ಗಡಿಯಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಅಂತ ಹೇಳ್ಬಹುದು. ಯಾಕಂದ್ರೆ ಮಹಾರಾಷ್ಟ್ರ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಖಾಸಗಿ ವಾಹನ ಆಸ್ಪತ್ರೆಗೆ ಹೋಗ್ತಾರೆ ಜನ, ಅಲ್ಲಿ ಒಂದು ವ್ಯಾಪಾರಕ್ಕೆ ಹೋಗ್ತಾರೆ, ಅವ್ರಿಗೆ ಬಹಳಷ್ಟು ತೊಂದರೆ ಅನುಭವ ಆಗ್ತಾ ಇದೆ. ಎಲ್ಲಿ ಅವರು ಮಹಾರಾಷ್ಟ್ರದಲ್ಲಿ ಕರ್ನಾಟಕ ವಾಹನ ಮೇಲೆ ಅಲ್ಲೇ ನಡೆಸ್ತಾ ಇದ್ದಾರೆ. ಆ ಕಾರಣಕ್ಕೆ ಈ ಗಡಿ ಭಾಗದಲ್ಲಿ ಒಂದು ಆತಂಕ ಹೆಚ್ಚಾಗಿದೆ ಅಂತ ಹೇಳ್ಬಹುದು. ಮುಷ್ತಾಕ್, ಶಾಂತಿಯುತವಾಗಿಯೇ ನಡೀತಾ ಇದೆಯಾ ಪ್ರತಿಭಟನೆ ಇಲ್ಲಿಯವರೆಗೂ? ಇನ್ನುವರೆಗೆ ಏನಂದ್ರೆ ಪ್ರತಿಭಟನೆ ಎಲ್ಲ ಶಾಂತವಾಗಿ ನಡೀತಾ ಇದೆ. ಮೌನ ಒಂದು ಪ್ರತಿಭಟನೆ ಆಯೋಜನೆ ಮಾಡಿದ್ದಾರೆ ಎರಡು ಪಕ್ಷದಿಂದ, ಸಂಗೊಳ್ಳಿ ರಾಯಣ್ಣ ಇರಬಹುದು ಹಾಗೂ ಶಿವಾಜಿ ಅಭಿಮಾನಿಗಳು ಇರಬಹುದು, ಇಡೀ ಪಟ್ಟಣದ ಎಲ್ಲ ಜನ ಪಕ್ಕದ ಹಳ್ಳಿಯಿಂದ ಜನರು ಸಹಿತ ಬಂದಿದ್ದಾರೆ. ಶಾಂತಿಯುತವಾಗಿ ಒಂದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದು ಅಹಿಂಸೆ ಘಟನೆ ತಂದಿದ್ರು ಪೊಲೀಸ್ ಮುಂಜಾಗ್ರತೆ
ಸುಮಾರು 500 ಕೈತು ಪೊಲೀಸರುಗಳನ್ನು ನಿಯೋಜನೆ ಸಹ ಮಾಡಿದ್ದಾರೆ. ಯಾವುದೇ ರೀತಿಯ ಆಯತಗಳಿಸದಿರಲು ಪೊಲೀಸರು ಸಹ ಸಜ್ಜಾಗಿದ್ದಾರೆ. ಆದರೆ ತಹಶೀಲ್ದಾರ್ ಮುಖಾಂತರ ಒಂದು ಮನವಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಯಾವುದೇ ಕಾರಣಕ್ಕೂ ನಮ್ಮ ಪಟ್ಟಣದಲ್ಲಿ ಯಾವುದೋ ಅಹಿಂಸಕ ಈ ತರ ಒಂದು ಘಟನೆ ನಡೆಯಬಾರ್ದಂಗೂ ಸರ್ಕಾರ ಯಾವ್ದಾರ ಒಂದು ಕ್ರಮ ಕೈಗೊಳ್ಳಬೇಕು. ಇದು ಎಂಇಎಸ್ ಮತ್ತು ಶಿವಸೇನೆ ಪುಂಡರಿಂದ ನಮ್ಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ನಮ್ಮ ಗಡಿಯಲ್ಲಿ ಶಾಂತಿಯುತವಾದ ಪಟ್ಟಣ ಇದೆ, ಇಲ್ಲಿ ಯಾವುದೋ ಸಮಸ್ಯೆ ಆಗಬಾರ್ದು ಅನ್ನೋದು ನೋಡ್ಕೋಬೇಕಂತೇಳಿ ಸರ್ಕಾರಕ್ಕೆ ಒಂದು ಮನವಿ ನೀಡುವ ಸಾಧ್ಯತೆ ಇದೆ. ಅಲ್ಲಿಂದ ಮತ್ತೆ ಕೆಲವು ಕಡಿಮೆ ಕಾರ್ಯಕರ್ತರು ಬೆಳಗಾವಿಗೆ ಹೋಗುವ ಸಾಧ್ಯತೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.